We also celebrated many festivals and learned about our culture. Ganesha, putra Ganesha, yenaitu amma? Nodu magu, nanu snana madalu snana gruhakke hogutene. ನೀನು ದ್ವಾರದಲ್ಲೇ ಕುಳಿತುಕೊ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗಲಿ ಮಾತೆ, ನಾನು ಯಾರನ್ನೂ ಒಳಗೆ ಕ್ಷಮಿಸಿ ದೇವ, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ರೂಪ ಆಸ್ಕೀಶ್ವರ ಮತ್ತು ನನ್ನ ದಾರಿಯನ್ನು ಹೇಗೆ ತಡೆಯುತ್ತಿದ್ದೀಯಾ? ನಾನು ಗೌರಿ ಪುತ್ರ ಗಣೇಶ, ನಾನು ಮಾತೆಯ ಆದೇಶವನ್ನು ಅನುಸರಿಸುತ್ತಿದ್ದೇನೆ. ಮೂರ್ಖ ಬಾಲಕ, ಶಾಂತರಾಗಿದ್ದವು ಶಾಂತರ, ಅವನು ಚಿಕ್ಕ ಮಗು, ಅವನನ್ನು ನಾನು ತಿಳಿ ಹೇಳಿ ಸರಿಯನ್ನು ಹೇಳುತ್ತೇನೆ. ತಿಳಿ ಹೇಳಿ ಸರಿಯದಿದ್ದರೆ ಬಲವಂತವಾಗಿ ಸರಿಸೋ. ಬಹು ಗಣೇಶ, ನಿನಗೆ ನನ್ನ ಸ್ವಾಮಿಯ ಕೋಪದ ಬಗ್ಗೆ ಅರಿವಿಲ್ಲ. ಅನರ್ಥ, ಘೋರ ಅನರ್ಥ. ಕೋಪದಿಂದ ಭಗವಾನ್ ಶಂಕರರು ಇದೇನು ಅನರ್ಥ ಮಾಡುತ್ತಿದ್ದಾರೆ? ಬಾಲಕ ಗಣೇಶನನ್ನು ಪ್ರೀತಿಯಿಂದ ತಿಳಿ ಹೇಳುವ ಬದಲು ಅವರನ್ನು ಸೋಲಿಸುವ ಸಲುವಾಗಿ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ. ನನಗೆ ಇದರ ಸಮಾಧಾನ ಮಾಡಬೇಕು. ನಂದಿ, ನಿಲ್ಲು ನಂದಿ, ಇದೇನು ಮೂರ್ಖತನ? ಒಬ್ಬ ಏಕಾಂಗಿ ಬಾಲಕನೊಂದಿಗೆ ಯುದ್ಧ ಮಾಡಬಹುದೇ? ಹಿಂದೆ ಸರಿಯಿರಿ, ಇಲ್ಲಿಂದ ಸರಿ, ಇಲ್ಲದಿದ್ದರೆ. ಈಗ ಹೆದರಿಸುತ್ತಿದ್ದೀರಾ? ಆದರೆ ನಾನು ಭಯಪಡುವವನಲ್ಲ. ಈ ಬಾಲಕನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವುದು ಸರಿಯಲ್ಲ. ಈಗ ನೋಡು, ನಾನು ನನ್ನ ತಂಗಿನ ಮೇಲೆ ಚುಟುಕಿಯಲ್ಲಿ ಪ್ರದಕ್ಷಿಣೆ ಮಾಡುತ್ತೇನೆ. ನೀನು ನಿನ್ನ ಪುಟ್ಟ ಎಲೆಯಲ್ಲಿ ನಿನ್ನ ಭಾರ ಹೊತ್ತು ಹತ್ತು ಹೆಜ್ಜೆಯನ್ನು ಹೊರಲಿಕ್ಕೆ ಸಾಧ್ಯವಿಲ್ಲ. ಆಯ್ತು, ನೋಡೋಣ. ಇದೇನು ಗಜಾನನ, ಇಷ್ಟು ಬೇಗ ಹೇಗೆ ಪ್ರದಕ್ಷಿಣೆ ಮುಗಿಸಿದ? ಪುತ್ರ ಗಣೇಶ ನಮಗೆ ಪ್ರದಕ್ಷಿಣೆ ಹಾಕಿದ್ದಾರೆ. ನಾರಾಯಣ ನಾರಾಯಣ, ಮಾತಾ ಪಿತರ ಪ್ರದಕ್ಷಿಣೆ ಹಾಕಿದರೆ ಮೂರು ಲೋಕದ ಪ್ರದಕ್ಷಿಣೆಯ ಫಲ ದೊರೆಯುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ದಪ್ಪಗಳ ಪ್ರತಿ ಹಳದಿ ಹಳದಿ ಬಿಟ್ಟರೆ
ನಿಮಗೆ ಕಾಣಿಸ್ತಾ ಇದೆ. ನನ್ನನ್ನು ಚೇಷ್ಟೆ ಮಾಡುತ್ತಾ ಇದೆಯಾ ದುಷ್ಟ ಚಂದ್ರಮ? ಹೋಗು, ನಿನ್ನ ಈ ಕಾಂತಿಯ ಮೇಲೆ ಅಭಿಮಾನವಿದೆಯೋ ಅದು ನಷ್ಟವಾಗಲಿ. ಇದು ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲ ಅನುಭವಿಸು. ನಿನ್ನ ಅಹಂಕಾರಕ್ಕೂ ಅಜ್ಞಾನಕ್ಕೂ ಕಾರಣವಾದ ನಿನ್ನ ಸೌಂದರ್ಯ ಕುಕ್ಕಿ ಹೋಗಲಿ. ಇನ್ನು ಮುಂದೆ ನನ್ನ ಹುಟ್ಟಿದ ದಿನ ಬಾಜಬದ ಚೌತಿ ಎಂದು ನಿನ್ನನ್ನು ನೋಡುವವರು ಸುಳ್ಳು ಅಪವಾದಕ್ಕೆ ಗುರಿಯಾಗುವರು. ಇಲ್ಲ, ಕ್ಷಮಿಸಿರಿ ಪ್ರಭು, ನಾನು ದುರ್ಭಾವನೆಯಿಂದ ಏನನ್ನೂ ಹೇಳಲಿಲ್ಲ. ನಾನು ಕೇವಲ ಆನಂದಿಸುತ್ತಿದ್ದೆ. ನನ್ನನ್ನು ಕ್ಷಮಿಸಿ. ಈ ಕಪ್ಪು ಮುಖದೊಂದಿಗೆ ನಾನು ಹೇಗೆ ಜೀವಿಸಲು ಸಾಧ್ಯ? ನಿಮ್ಮ ಹೃದಯ ವಿಶಾಲವಾಗಿದೆ. ನಾನು ನಿಮಗೆ ಶರಣಾಗುತ್ತಿದ್ದೇನೆ. ನನ್ನ ಕಾಂತಿಯನ್ನು ನನಗೆ ಮರಳಿಸಿ. ನನ್ನನ್ನು ಕ್ಷಮಿಸಿರಿ ಪ್ರಭು, ಕ್ಷಮಿಸಿರಿ. ಚಂದ್ರಮ, ನೀವು ದೇವರಾಗಿದ್ದೀರಿ. ಇನ್ನೊಬ್ಬರ ಶಾರೀರಿಕ ದುರ್ಬಲತೆಯ ಹಾಸ್ಯ ಮಾಡುವುದು ನಿಮಗೆ ಶೋಭಿಸುವುದಿಲ್ಲ. ನೀವು ನಿಜ ಹೇಳುತ್ತಿದ್ದೀರಿ ಗಣೇಶ. ಭವಿಷ್ಯದಲ್ಲಿ ನಾನು ಇಂತಹ ತಪ್ಪು ಯಾವತ್ತೂ ಮಾಡುವುದಿಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ಹೌದು ಪ್ರಭು, ಚಂದ್ರನ ಬೆಳದಿಂಗಳು ಇಲ್ಲದಿದ್ದರೆ ರಾತ್ರಿ ಆನಂದವೇ ಇಲ್ಲ. ಕ್ಷಮಿಸಿ, ಕ್ಷಮಿಸಿ. ಚಂದ್ರದೇವ, ನಾನು ನಿಮಗೆ ಕೊಟ್ಟ ಶಾಪವನ್ನು ಸಂಪೂರ್ಣವಾಗಿ ವಿಮೋಚಿಸಲು ಸಾಧ್ಯವಿಲ್ಲ. ಆದರೆ ನಿಮಗೆ ಒಂದು ವರದಾನ ಕೊಡುತ್ತೇನೆ. ಅದು ಏನು ಅಂದರೆ, ನಿಮ್ಮ ಕಾಂತಿ ಮೆಲ್ಲ ಮೆಲ್ಲನೆ ಹೋಗುತ್ತೆ ಮತ್ತು ಮೆಲ್ಲ ಮೆಲ್ಲನೆ ಮರಳಿ ಬರುತ್ತೆ. ಸೃಷ್ಟಿಯ ಜನರು ನಿಮ್ಮ ಬೆಳಕಿನಿಂದ ವಂಚಿತರಾಗುವುದಿಲ್ಲ. ಧನ್ಯವಾದ, ತುಂಬಾ ತುಂಬಾ ಧನ್ಯವಾದ. ಒಂದು ವೇಳೆ ನೀವು ನನ್ನ ಭೋಜನ ಕೂಟಕ್ಕೆ ಉಪಸ್ಥಿತರಿದ್ದರೆ ನನ್ನ ಮರ್ಯಾದೆ ದುರ್ಬಲವಾಗುತ್ತದೆ. ದೇವಕು ಬೇಡ, ಕ್ಷಮಿಸಿ, ನಾನು ಕೈಲಾಸ ಬಿಟ್ಟು ಬರಲಾಗುವುದಿಲ್ಲ. ನಿಮ್ಮ ಬದಲಾಗಿ ನಮ್ಮ ಪುತ್ರ ಗಣೇಶನಂತೆ ದೇವ ಕುಬೇರನ ಸಮಾರಂಭಕ್ಕೆ ಕಳುಹಿಸಿ. ಮೋದಕ ಇಟ್ಟಿದ್ದಾಳೆ, ಅದನ್ನು ಸ್ವೀಕರಿಸುತ್ತೆ.